ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನಿಮ ಕನ್ನಡಕೋರ ಬಂದು ಹೊಸ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಜೊತೆ ವೀಕ್ಷಕರೇ ರೂಫಿಂಗ್ ಶೀಟ್ಗಳು ಹೌದು ಈಗಿನ ಕಾಲದಲ್ಲಿ ರೂಫಿಂಗ್ ಶೀಟ್ಗಳ ಬಳಕೆ ತುಂಬ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಈವನ್ ಮನೆ ಕೊಡ್ದವರು ಸ್ಲ್ಯಾಬ್ ಆಗೋದರೂ ಕೂಡ ಮೇಲ್ಗಡೆ ರೂಫಿಂಗ್ ಶೀಟನ್ನು ಯೂಸ್ ಮಾಡ್ತಾರೆ ಇಂಡಸ್ಟ್ರಿಯಲ್ ಶೆಡ್ಸ್ಗಳಿಗೆ ಯೂಸ್ ಮಾಡ್ತಾರೆ ಜ್ಯೋತಿಲಿ ಹಳ್ಳಿಗಳಲ್ಲಂತೂ ಶೀಟ್ಗಳು ತುಂಬ ಬೇಕೇ ಬೇಕು ಆ್ಯಂಡ್ ಮೇಯ್ನಾಗಿ ಯಾರಾದರೂ ರೆಂಟಲ್ ಪ್ರಾಪರ್ಟಿಸೆಲ್ಲ ಮಾಡ್ತಾ ಇರ್ತಾರೆ ಪ್ರತಿಯೊಬ್ಬರೂ ಕೂಡ ಶೀಟನ್ನು ತುಂಬ ಯೂಸ್ ಮಾಡ್ತಾರೆ ಇವಾಗ ಸೊ ಅಂಥದ್ರಲ್ಲಿ ತಮಗೆ ಯಾವ್ಯಾವ ಶೀಟ್ಗಳಿರ್ತವೆ ಅದರಿಂದ ಏನೇನು ಪ್ರಯೋಜನ ಇದೆ ಏನೇನು ಡಿಸ್ಅಡ್ವಾಂಟೇಜಸ್ ಇದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಶೀಟ್ ಅಂತಂದರೆ ಅದರಲ್ಲಿ ಅನೇಕ ರೀತಿಯ ಶೀಟ್ಗಳು ಬರ್ತಾರೆ ಮೆಟಲ್ ಶೀಟ್ ಇರ್ಬೋದು ಅಟ್ರಾಕ್ಟಿವ್ ಆಗಿರೋ ಶೀಟ್ ಇರ್ಬೋದು ಕಲರ್ ಶೀಟ್ ಗಳು ಇರ್ಬೋದು ಅಂಡ್ ಕರೋಸಿನ್ ಬರದೇ ರೀತಿಯ ಶೀಟ್ ಗಳು ಇರ್ಬೋದು ಕೆಲವೊಂದು ಮಾಹಿತಿಯನ್ನು ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂಡ್ ವಿಡಿಯೋನ ನಾಲ್ಕು ಜನರ ಜೊತೆ ಶೇರ್ ಮಾಡಿ ವೀಕ್ಷಕರೆ ಸೊ ಮೊದಲೇದಾಗಿ ಸೀಟ್ ಬಗ್ಗೆ ಹೇಳ್ಬೇಕು ಇಲ್ಲಿ ನಿಮಗೆ ನಾಲ್ಕು ರೀತಿಯ ಶೀಟ್ಗಳು ಅವೈಲೇಬಲ್ ಇದೆ ನಾನು ಎಲ್ಲ ನೋಟ್ ಮಾಡ್ಕೊಂಡಿದ್ದೀನಿ ಹೇಳ್ತಾ ಹೋಗ್ತೀನಿ ಅಂಡ್ ಜೊತೆಯಲ್ಲಿ ನಾನು ಹೇಳ್ತಾ ಇರ್ಬೇಕಾದ್ರೆ ಪಕ್ಕದ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಹೆಸರುಗಳು ಬರ್ತಾ ಇರ್ತವೆ ಮೇಲ್ಗಡೆ ಸ್ಕ್ರೀನ್ ಮೇಲೆ ನಿಮಗೆ ಫೋಟೋಸ್ಗಳು ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ ವೀಕ್ಷಕರೇ ಮೊದಲನೇದಾಗಿ ಬರುವಂಥದ್ದು ಕೊರೊಗಟೆಡ್ ರೂಫಿಂಗ್ ಶೀಟ್ಗಳು ನಂಬರ್ ಒನ್ ನಂಬರ್ ಟು ಪಾಲಿಕಾರ್ಬೊನೇಟ್ ರೂಫಿಂಗ್ ಶೀಟ್ ನಂಬರ್ ತ್ರೀ ಮೆಟಲ್ ರೂಫಿಂಗ್ ಶೀಟ್ ಆ್ಯಂಡ್ ಫೈನಲ್ ಆಗಿ ಬರುವಂಥದ್ದು ಪ್ಲಾಸ್ಟಿಕ್ ರೂಫಿಂಗ್ ಶೀಟ್ಗಳು ವೀಕ್ಷಕರೇ ಹಾಗಾದರೆ ಯಾವುದಪ್ಪ ಏನು ಕತೆ ಅಂತ ಯೋಚನೆ ಮಾಡ್ತಿದ್ದೀರಾ ಪ್ರತಿಯೊಂದ್ಲೂ ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವುದೇ ಇರುತ್ತೆ ಅಂತ ಹೇಳ್ಬಿಟ್ಟು ಮೊದಲೇದಾಗಿ ಬರುವಂಥದ್ದು ಎ ಸಿ ಶೀಟ್ಗಳು ಇದನ್ನು ಜಾಸ್ತಿ ನಾವು ಹೇಳುವಂಥದ್ದು ಸಿಮೆಂಟ್ ಅಂತ ಕರೀತೀವಿ ಮುಂಚೆಯಿಂದ ಇದೆ ಅದು ಯಾವುದು ಜಮಾನಿಂದ ಇದ್ದಿರುವಂಥ ಶೀಟು ಎ ಸಿ ಶೀಟ್ಗಳು ವೀಕ್ಷಕರೇ ಎ ಸಿ ಶೀಟ್ಗಳ ಅಡ್ವಾಂಟೇಜಸ್ ಹೇಳ್ತೀನಿ ಮೊದಲದಾಗಿ ಹೇಳಬೇಕು ಅಂತಂದರೆ ಕಮ್ಮಿ ರೇಟಲ್ಲಿ ಸಿಗುವಂಥದ್ದು ಹೋದರೆ ಅತಿ ಇರೋದು ಇಡೀ ಮಾರ್ಕೆಟಲ್ಲಿ ಕಮ್ಮಿ ರೇಟಲ್ಲಿ ಸಿಗೋದು ನಿಮಗೆ ಸಿಮೆಂಟ್ ಶೀಟ್ಗಳು ಆ್ಯಂಡ್ ಮೇನ್ ಆಗಿ ಇದರಲ್ಲಿ ನಿಮಗೆ ಹೀಟ್ ಟ್ರಾನ್ಸ್ಫರ್ ಆಗಲ್ಲ ಮೇಲಿಂದ ಏನು ಬಿಸಿಲ ಸಮಯದಲ್ಲಿ ನೋಡಿ ಏನು ಮೆಟಲ್ ಶೀಟ್ಗೆ ಕಂಪೇರ್ ಮಾಡಿದ್ರೆ ತುಂಬ ಕಡಿಮೆ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳ್ಬೋದು ಅತಿ ಕಡಿಮೆನೇ ಅಂತ ಹೇಳ್ಬೋದು ಆ್ಯಂಡ್ ಮೇನ್ ಆಗಿ ನಾಯ್ಸ್ ಬರಲ್ಲ ಮಳೆ ಸಮಯದಲ್ಲಿ ಮಳೆ ನೀರಿನ ಸೌಂಡ್ ಬೀಳುವಂತದ್ದು ಆ ರೀತಿ ನಾಯ್ಸ್ ಕೂಡ ತುಂಬಾ ಕಡಿಮೆ ಅಂತ ಹೇಳ್ಬೋದು ಅಂಡ್ ಮೇನ್ ಆಗಿ ವೆದರ್ ಪ್ರೂಫ್ ಯಾವುದೇ ಕಾರಣಕ್ಕೂ ಇದು ರಸ್ಟ್ ಬರುತ್ತೆ ಆ ಸಮಸ್ಯೆಗಳು ಇಲ್ಲಿ ಇಲ್ಲ ವೀಕ್ಷಕರೇ ಆದರೆ ಇಲ್ಲಿ ಡಿಸ್ಅಡ್ವಾಂಟೇಜಸ್ ಇದೆ ನಿಜವಾಗ್ಲೂ ಸೀರಿಯಸ್ ಡಿಸ್ಅಡ್ವಾಂಟೇಜಸ್ಗಳು ಇದೆ ಮೇನಾಗಿ ಇದು ತುಂಬಾ ಹೆವಿ ಇರೋದ್ರಿಂದ ಗಟ್ಟಿ ವೇಟ್ ಜಾಸ್ತಿ ಹ್ಯಾಂಡಲ್ ಮಾಡೋದಕ್ಕಷ್ಟ ಕಷ್ಟ ಇನ್ಸ್ಟಾಲ್ ಮಾಡೋದು ಕಷ್ಟ ಆ್ಯಂಡ್ ಜೊತೆಯಲ್ಲಿ ಇನ್ಸ್ಟಾಲ್ ಮಾಡೋ ಸಮಯದಲ್ಲಿ ಇದರ ಮೇಲೆ ಓಡಾಡೋದ್ರಿಂದ ತುಂಬ ಸಮಯದಲ್ಲಿ ಇದು ಬ್ರೇಕ್ ಆಗೋ ಸಾಧ್ಯತೆಗಳು ತುಂಬ ಇರುತ್ತೆ ವೀಕ್ಷಕರೇ ತುಂಬ ಮುಖ್ಯವಾದ ವಿಚಾರ ಏನಂತಂದರೆ ಇದರಿಂದ ಲಂಗ್ ಕ್ಯಾನ್ಸರ್ ಉಂಟಾಗುತ್ತೆ ಹೌದು ವೀಕ್ಷಕರೇ ಎ ಸಿ ಶೀಟ್ಗಳನ್ನು ಯೂಸ್ ಮಾಡೋದ್ರಿಂದ ಸೈಂಟಿಫಿಕ್ಲಿ ಹೇಳಿರೋ ಪ್ರಕಾರ ಲಂಗ್ ಕ್ಯಾನ್ಸರ್ ಉಂಟಾಗೋ ಸಾಧ್ಯತೆ ಇರ್ತದೆ ಆರಿಂಜಿಯಲ್ ಕ್ಯಾನ್ಸರ್ ಫೈಬ್ರೋಸಿಸ್ ಆಫ್ ಲಂಗ್ಸ್ ಸೊ ಲಂಗ್ಸ್ಗೆ ರಿಲೇಟೆಡ್ ಆಗಿರುವ ಡಿಸೀಸಸ್ಗಳು ಬರೋ ಸಾಧ್ಯತೆಗಳು ಜಾಸ್ತಿ ಸೊ ಅದರಿಂದ ಮೇನಾಗಿ ನಾನು ಹೇಳೋದು ಅಂತಂತಂದರೆ ದಯವಿಟ್ಟು ಎ ಸಿ ಶೀಟ್ಗಳನ್ನು ಕಮ್ಮಿ ಯೂಸ್ ಮಾಡೋದು ಒಳ್ಳೆಯದು ಅಂತ ಹೇಳ್ತೀನಿ ಓಕೆ ಇವೆಲ್ಲ ಕಾರಣಗಳಿಂದ ನಾನು ಹೇಳ್ತಾ ಇರುವಂಥದ್ದು ಡಿಸ್ಅಡ್ವಾಂಟೇಜಸ್ ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಜಿ ಐ ಸೀಟ್ಗಳು ಹೌದು ಜಿ ಐ ಸೀಟ್ಗಳು ಕೂಡ ಅವೈಲೇಬಲ್ ಇದೆ ಜಿ ಓ ಜಿ ಐ ಸೀಟ್ಗಳ ಮೇನ್ ಅಡ್ವಾಂಟೇಜಸ್ ಹೇಳ್ಬಿಡ್ತೀನಿ ಮೇನಾಗಿ ಲೈಟ್ ವೇಟು ಆ್ಯಂಡ್ ಕಾಸ್ಟ್ ಲೋ ಇರುತ್ತೆ ಹೌದು ವೀಕ್ಷಕರೆ ಇದು ಕಾಸ್ಟ್ ತುಂಬ ಕಮ್ಮಿನೇ ಅಂತ ಹೇಳ್ಬೋದು ಜೋತೆಯಲ್ಲಿ ತುಂಬ ಲೈಟ್ ವೇಟ್ ಆಗಿರುತ್ತೆ ಬೇರೆ ಬೇರೆ ಗೇಜ್ಗಳು ಅವೈಲಬಲ್ ಇರುತ್ತೆ ಗಮನದಲ್ಲಿ ಇಟ್ಕೊಳ್ಳಿ ಸ್ವಲ್ಪ ವೇಟ್ದು ಸಿಗುತ್ತೆ ನಿಮಗೆ ಆದರೆ ಬೇಸಿಕಲಿ ಎಲ್ಲದೂ ಕೂಡ ಆಲ್ಮೋಸ್ಟ್ ಲೈಟ್ ವೇಟ್ ಸಿಗುತ್ತೆ ಅಂತ ಹೇಳ್ಬೋದು ಡ್ಯೂರಬಲ್ ಆಗಿರುತ್ತೆ ಆ್ಯಂಡ್ ತುಂಬ ಡ್ಯೂರಬಲ್ಲು ಆ್ಯಂಡ್ ಕೊರಿಜನ್ ಆಗೋದಿಲ್ಲ ಅಂತಂದರೆ ರಸ್ಟ್ ಬರೋದಿಲ್ಲ ಇದು ಅಷ್ಟೇ ಡ್ಯೂರಬಿಲಿಟಿ ತುಂಬ ಚೆನ್ನಾಗಿರುತ್ತೆ ಜೋತೆಯಲ್ಲಿ ಕೊರಿಜನ್ ಆಗೋದಿಲ್ಲ ಅದ್ರ ಮೇಲೆ ನಡೀರಿ ಹಾಕಿರಿ ಇನ್ಸ್ಟಾಲ್ ಮಾಡಿರಿ ಮುರಿದೋಯ್ತು ಆ ಥರ ಸೀನ್ಗಳು ಇಲ್ಲಿ ಬರೋದಿಲ್ಲ ವೀಕ್ಷಕರೇ ಅದರಿಂದಲೇ ಇದನ್ನು ಇನ್ಸ್ಟಾಲ್ ಮಾಡೋದು ತುಂಬ ತುಂಬಾ ಈಸಿ ವೀಕ್ಷಕರೇ ಆದರೆ ಡಿಸ್ಅಡ್ವಾಂಟೇಜಸ್ ಇದೆ ಮೇನ್ ಡಿಸ್ಅ ಅಡ್ವಾಂಟೇಜಸ್ ಏನಂತಂದ್ರೆ ಹೀಟ್ ಪ್ರಾಬ್ಲಮ್ ಹೌದು ವೀಕ್ಷಕರೇ ಜೆ ಸೀಟ್ಗಳನ್ನು ಗಳನ್ನು ಯೂಸ್ ಮಾಡಿದಾಗ ತುಂಬಾ ಬೆವರು ಬರುತ್ತೆ ಬೇಸಿಗೆ ಕಾಲದಲ್ಲಿ ನಿಮ್ಮ ಕತೆ ಹಾಳಾಗತ್ತೆ ಅಂತ ಹೇಳ್ಬೋದು ಆಲ್ರೆಡಿ ತುಂಬಾ ಜನ ಅನುಭವಿಸ್ತಾ ಇರ್ತೀರ ಸೊ ಆದ್ದರಿಂದ ಇದರಲ್ಲಿ ಹೀಟ್ ಪ್ರಾಬ್ಲಮ್ ಇದ್ದೇ ಇದೆ ಆ್ಯಂಡ್ ಮೇನಾಗಿ ಜಿ ಐ ಶೀಟಲ್ಲಿ ಸರಿಯಾದ ಕ್ವಾಲಿಟಿ ತಗೊಬೇಕು ಒಂದು ವೇಳೆ ಜಿ ಐ ಶೀಟಲ್ಲಿ ನಿಮಗೇನಾದರೂ ಐರನ್ ಮಿಕ್ಸ್ ಇದೆ ಅಂತಂತಂದರೆ ಡೆಫಿನೆಟ್ಲಿ ಇಲ್ಲೂ ಕೂಡ ಕೊರೋಸಿನ್ ಬರಗಳ ಸಾಧ್ಯತೆ ಇರುತ್ತೆ ಹೌದು ಇವಾಗಂತೂ ಸ್ಟೀಲಲ್ಲೂ ಸ್ಟೇನ್ಲೆಸ್ ಸ್ಟೀಲಲ್ಲೂ ಕೂಡ ಐರನ್ ಮಿಕ್ಸ್ ಮಾಡಿಬಿಡ್ತಾರೆ ಅಂತಂದ್ರಲ್ಲಿ ಜಿ ಐದಲ್ಲಿ ಬಿಡ್ತಾರೆ ಸೊ ಒಂದು ವೇಳೆ ಮಿಕ್ಸೆಡ್ ಇದೆ ಅಂತಂತಂದರೆ ಡೆಫಿನೆಟ್ಲಿ ಇದರಲ್ಲೂ ಕೂಡ ಕೊರೋಸಿನ್ ಬರೋ ಸಾಧ್ಯತೆಗಳು ಡೆಫಿನೆಟ್ಲಿ ಇಲ್ಲಿ ಇದ್ದೆ ಇದೆ ವೀಕ್ಷಕರೇ ಸೊ ಇವಾಗ ಮುಂದೆ ಹೋಗ್ಬಿಡೋಣ ನೆಕ್ಸ್ಟ್ ಬರುವಂಥದ್ದು ಕಲರ್ ಕೋಟೆಡ್ ಶೀಟ್ಗಳು ಈಗಿನ ಕಾಲದಲ್ಲಿ ತುಂಬಾ ಜಾಸ್ತಿ ಇದು ಆ್ಯಕ್ಚುಲಿ ಕಲರ್ ಕೊಟ್ಟೆಡ್ ಸೀಟ್ಗಳು ತುಂಬಾ ಬರ್ತಾ ಇದೆ ಮೇನ್ ಆಗಿ ಕಲರ್ ಕೊಟ್ಟೆಡ್ ಸೀಟ್ಗಳು ನಿಮಗೆ ಅಲ್ಯೂಮಿನಿಯಮಿಂದ ರೆಡಿ ಆಗಿರುತ್ತೆ ವೀಕ್ಷಕರ ಕೆಲವೊಂದು ಕಂಪೋನೆಟ್ ಆ್ಯಡ್ ಮಾಡಿರ್ತಾರೆ ಬಟ್ ಬೇಸಿಕ್ ಮೆಟಲ್ ಅಂತಂದರೆ ಅಲ್ಯುಮಿನಿಯಂ ಇಲ್ಲಿ ಮೇನ್ ಏನಂದರೆ ಅಲ್ಯೂಮಿನಿಯಂ ಲೈಟ್ ವೇಟ್ ಆಗಿರುತ್ತೆ ಸೊ ನಿಮಗೆ ಯೂಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಬಟ್ ಸ್ಟ್ರೆಂತ್ ಚೆನ್ನಾಗಿರುತ್ತೆ ಲೈಟ್ ವೇಟ್ ಬಟ್ ಸ್ಟ್ರೆಂತ್ ಚೆನ್ನಾಗಿದೆ ಇವೆರಡು ಕಾಂಬಿನೇಷನ್ ಇದೆಲ್ಲ ಇದು ಸೂಪರ್ ಅಂತ ಹೇಳ್ಬೋದು ಆ್ಯಂಡ್ ಫೈಯರ್ ರೆಸಿಸ್ಟೆನ್ಸ್ ಹೌದು ಫೈರ್ ರೆಸಿಸ್ಟೆನ್ಸು ಜೊತೆಯಲ್ಲಿ ವೆದರ್ ಪ್ರೂಫ್ ಅಂತಲೂ ಹೇಳ್ಬೋದು ಸೊ ಇದಕ್ಕೆ ಬೆಂಕಿನೂ ತಾಗೋದಿಲ್ಲ ಜೊತೆಯಲ್ಲಿ ಇದಕ್ಕೆ ನಿಮಗೆ ಯಾವುದೇ ರೀತಿಯ ಬಿಸಿಲಿಂದ ಇರ್ಬೋದು ಗಾಳಿಯಿಂದ ಇರ್ಬೋದು ಮಳೆಯಿಂದ ಇರ್ಬೋದು ಕೆಟ್ಟೋಗುತ್ತೆ ಹಾಳಾಗುತ್ತೆ ಆ್ಯಂಡ್ ವೆದರ್ ಜೊತೆ ವರ್ತಿಸಿ ಇದು ಕರೋಸಿನ್ ಬರುತ್ತೆ ಅನ್ನೋದು ರಸ್ಟ್ ಬರುತ್ತೆ ಅನ್ನೋ ಸಮಸ್ಯೆಗಳು ನಿಮಗೆ ಇಲ್ಲ ಸೊ ಬೇಸಿಕಲಿ ಹೈಲಿ ಡ್ಯೂರಬಲ್ ಅಂತ ಹೇಳ್ಬೋದು ಅಂಡ್ ಇನ್ಸ್ಟಲೇಷನ್ ಕೂಡ ತುಂಬಾ ಈಸಿ ಇವಾಗಂತೂ ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಈ ಕಲರ್ಡ್ ಶೀಟ್ ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂಡ್ ಯೂಸ್ ಮಾಡೋದು ಕೂಡ ತುಂಬ ಈಸಿ ಈಸಿಯಾಗಿ ಇನ್ಸ್ಟಾಲ್ ಮಾಡಬಹುದು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ವೆರೈಟೀಸ್ ಅವೈಲಬಲ್ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಮಾಡ್ಯೂಲ್ ಗಳು ಅವೈಲಬಲ್ ಇದೆ ಕೆಲವೊಂದು ವೇವ್ ರೂಪದಲ್ಲಿ ಸಿಗುತ್ತೆ ಕೆಲವೊಂದು ಬೆಂಡ್ ಆಗಿರೋದು ಸಿಗುತ್ತೆ ಯಾವ ಯಾವ ರೀತಿಗಳಲ್ಲಿ ನೀವು ನೋಡ್ತೀರಾ ಆ ರೀತಿಗಳಲ್ಲೂ ಕೂಡ ಅವೈಲೇಬಲ್ ಇದೆ ಬಾಂಬು ಶೇಪಲ್ಲಿ ಸಿಗುತ್ತೆ ಶೇಪ್ಗಳು ಕೂಡ ಅವೈಲೇಬಲ್ ಇದೆ ಇವಾಗ ಕಲರ್ಗಳು ಅವೈಲಬಲ್ ಇದೆ ಡಿಫ್ರೆಂಟ್ ಕಲರ್ ಅವೈಲೇಬಲ್ ಕಲರಿಗೆ ಮ್ಯಾಚ್ ಆಗುವಂಥ ಕಲರ್ನ ಹಾಕಬಹುದು ನೀವು ಸೊ ಮುಂಚೆ ಥರ ಬ್ಲೂನೇ ಹಾಕಬೇಕು ರೆಡ್ ಹಾಕಬೇಕು ವೈಟ್ ಹಾಕಬೇಕು ಅಸಿನ ಇಲ್ಲ ಸೊ ಇವಾಗ ಡಿಫ್ರೆಂಟ್ ಡಿಫರೆಂಟ್ ಕಲರ್ ಗಳನ್ನು ಕೂಡ ಇಲ್ಲಿ ಯೂಸ್ ಮಾಡಬಹುದು ವೀಕ್ಷಕರೇ ಇದಕ್ಕೆ ಆ್ಯಕ್ಚುಲಿ ಅಂತ ಡಿಸ್ಅಡ್ವಾಂಟೇಜಸ್ ಏನಿಲ್ಲ ಬಟ್ ನಾನು ಕೊನೆಯಲ್ಲಿ ಹೇಳ್ತೀನಿ ಕೆಲವು ಒಂದೇ ಒಂದು ಡಿಸ್ಅಡ್ವಾಂಟೇಜಸ್ ಇರೋದು ನೆಕ್ಸ್ಟ್ ಬರುವಂಥದ್ದು ಪಪ್ ಪ್ಯಾನಲ್ಗಳು ಇವೆಲ್ಲ ಸೇರಿಬಿಟ್ಟು ಒಂದು ಡಿಸ್ಅಡ್ವಾಂಟೇಜಸ್ ಇದೆ ಪಪ್ ಪ್ಯಾನಲ್ಗಳಂದ್ರೆ ಪಾಲಿಯುರಿಥಿನ್ ಫೋಮ್ ಪ್ಲಸ್ ಸೀಟ್ ಸ್ಯಾಂಡ್ವಿಚ್ ಓಕೆ ಮೆಟಲ್ ಶೀಟು ಒಳಗಡೆ ಪಾಲಿಯೂರಿಥಿನ್ ಫೋಮ್ ಇರುತ್ತೆ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಸೈಜಸ್ ಸಿಗುತ್ತೆ ನಿಮಗೆ ತ್ರೀ ಟೂ ಇಂಚಸ್ ಬೇಕಾ ತ್ರೀ ಇಂಚಸ್ ಬೇಕಾ ಫೋರ್ ಇಂಚಸ್ ಬೇಕಾ ಎಷ್ಟು ದಪ್ಪ ಬೇಕು ನಿಮಗೆ ಅಷ್ಟು ದಪ್ಪ ಸಿಗುತ್ತೆ ಆ್ಯಂಡ್ ಅದರ ಕೆಳಗಡೆ ಮತ್ತೊಂದು ಶೀಟ್ ಇರುತ್ತೆ ಸ್ಯಾಂಡ್ವಿಚ್ ಮಾಡಲಲ್ಲಿ ರೆಡಿ ಆಗುವಂಥದ್ದು ತುಂಬ ಜನ ನೋಡಿದ್ದೀರಾ ತುಂಬ ಜನ ಇಷ್ಟ ಕೂಡ ಪಡ್ತಾ ಇದ್ದೀರಾ ಇವಾಗ ಇವಾಗ ಆ್ಯಂಡ್ ಇದು ಮೇನಾಗಿ ಏನಂತಂತಂದರೆ ಇದರಲ್ಲಿ ಹೀಟ್ ರೆಡ್ಯೂಸ್ ಹೌದು ವೀಕ್ಷಕರೇ ಲೋ ಥರ್ಮಲ್ ಕಂಡಕ್ಟಿವಿಟಿ ಆಗಿರೋದ್ರಿಂದ ಇದರಲ್ಲಿ ನಿಮಗೆ ಹೀಟ್ ಪಾಸ್ ಆಗೋದೇ ಇಲ್ಲ ಮೆಟಲ್ ಶೀಟ್ ಆದರೂ ಕೂಡ ಮಧ್ಯದಲ್ಲಿ ಫೋಮ್ ಇರೋದರಿಂದ ಸ್ಯಾಂಡ್ವಿಚ್ ಇರೋದರಿಂದ ನಿಮಗೆ ಹೀಟ್ ಆಗೋದೇ ಇಲ್ಲ ಮೇನ್ ಸೌಂಡ್ ಕೂಡ ಬರೋದಿಲ್ಲ ಮಳೆ ಬರ ರಬ್ಬರಬ್ಬರಬ್ಬರ ಬರಪ್ಪ ಸೌಂಡ್ ಬರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಟೆನ್ಷನ್ ಬೇಡ ಇದನ್ನು ಹಾಕಿದ್ರೆ ಡೆಫಿನೆಟ್ಲಿ ಸೌಂಡ್ ಕಮ್ಮಿ ಆಗುತ್ತೆ ಜೊತೆಯಲ್ಲಿ ಇಲ್ಲಿ ಹೀಟ್ ಕಮ್ಮಿ ಆಗುತ್ತೆ ಶೀಟ್ ಹಾಕಿದ್ರೆ ಎಷ್ಟು ಹೀಟ್ ಬರುತ್ತೆ ಚಾನ್ಸ್ ಎಲ್ಲ ಅದಕ್ಕೆ ಎಷ್ಟೋ ಕಮ್ಮಿ ನಿಮಗೆ ಹೀಟ್ ಇಲ್ಲಿ ಟ್ರಾನ್ಸ್ಫರ್ ಆಗುವಂಥದ್ದು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಆ್ಯಂಡ್ ಮೇಯ್ನಾಗಿ ಬರುವಂಥದ್ದು ಲೈಫ್ ಲೈಫ್ ತುಂಬಾ ಚೆನ್ನಾಗಿ ಬರುತ್ತೆ ಹೌದು ನೀವು ಚೆನ್ನಾಗಿ ಇಟ್ಕೊಂಡಿದ್ರೆ ನೀಟಾಗಿ ಮೇಂಟೈನ್ ಮಾಡ್ತಾ ಇದ್ರ ಅಂತಂದ್ರೆ ಡೆಫಿನೆಟ್ಲಿ ಲೈಫ್ ಕೂಡ ಚೆನ್ನಾಗಿ ಇಲ್ಲಿ ಬರುವಂತದ್ದು ವೀಕ್ಷಕರೇ ನೆಕ್ಸ್ಟ್ ಬರುವಂತದ್ದು ಪಾಲಿಕಾರ್ಬೋನೇಟ್ ಸೀಟ್ಗಳು ಪಾಲಿಕಾರ್ಬನೇಟ್ ಶೀಟ್ಗಳು ಅಂತಂದ್ರೆ ಟ್ರಾನ್ಸ್ಪರೆಂಟ್ ಶೀಟ್ಗಳು ತುಂಬಾ ಕಡೆ ನೋಡಿರ್ತೀರ ನೀವು ಈ ಒಂದು ಮೈದಾನಗಳಲ್ಲಿ ಗಾರ್ಡನ್ಗಳಲ್ಲಿ ಕೆಲವೊಂದು ಕಡೆ ನೀವು ಕಾರ್ಬನೇಟ್ ಶೀಟ್ ನೋಡುತ್ತೆ ಇದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಲೈಟ್ ಪಾಸ್ ಆಗಲಿ ಅನ್ನೋ ಕಾರಣಕ್ಕೆ ಹಾಕಿರುವಂತದ್ದು ವೀಕ್ಷಕರೇ ಸೊ ಇದು ತುಂಬಾ ಲೈಟ್ ವೇಟ್ ಇರುತ್ತೆ ಜೊತೆಯಲ್ಲಿ ಇದರ ಲೈಫ್ ಸ್ಪ್ಯಾನ್ ಇದೆಯಲ್ಲ ಹದಿನೈದರಿಂದ ಇಪ್ಪತ್ತು ವರ್ಷದವರೆಗೆ ಹೌದು ವೀಕ್ಷಕರೇ ಈ ರೀತಿ ಹದಿನೈದರಿಂದ ಇಪ್ಪತ್ತು ವರ್ಷ ಬರುತ್ತೆ ಬಟ್ ಆದರೆ ಮೇನ್ ಏನಂತಂದ್ರೆ ಇದರ ಕಥೆ ಏನಾಗುತ್ತೆ ಅಂದ್ರೆ ಸ್ಕ್ರಾಚಸ್ ಉಂಟಾಗುತ್ತೆ ವೀಕ್ಷಕರೇ ಇವತ್ತೇನು ಒಳ್ಳೆ ಲೈಟ್ ಬರ್ತಾ ಇರುತ್ತೆ ಬಟ್ ಹೋಗ್ತಾ 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 ಇದರಲ್ಲಿ ಸ್ಕ್ರಾಚಸ್ ಗಳನ್ನು ನೀವು ನೋಡಬಹುದು ಸ್ಕ್ರಾಚ್ ಆಗುತ್ತೆ ನೀವು ಅದನ್ನು ಯೂಸ್ ಮಾಡಿ ಕ್ಲೀನ್ ಮಾಡ್ತಿರಲ್ಲ ಅವಾಗ ಡೆಫಿನೆಟ್ಲಿ ಈ ಪಾಲಿಕಾರ್ಬನೇಟ್ ಶೀಟಲ್ಲಿ ಸ್ಕ್ರ್ಯಾಚಸ್ಗಳು ನಿಮಗೆ ಕಾಣುವಂಥದ್ದು ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಬರುವಂಥದ್ದು ಪಿ ವಿ ಸೀಟ್ಗಳು ಪಿ ವಿ ಸಿ ಶೀಟ್ಗಳು ಅಂತಂದ್ರೆ ಪಾಲಿವಿನೈಲ್ ಕ್ಲೋರೈಡ್ ಶೀಟ್ಗಳು ಇಲ್ಲಿ ನಿಮಗೆ ಕರೋಸಿನ್ ಆಗೋದಿಲ್ಲ ಜೊತೆ ವೆದರ್ ಪ್ರೂಫು ಜೊತೆಲಿ ಡ್ಯೂರೆಬಲ್ಲು ಪಿ ವಿ ಸೀಟೇ ಅಂತ ಒಂದು ಪ್ಲಾಸ್ಟಿಕ್ ರಿಲೇಟೆಡ್ ಸೀಟ್ ಇದು ಆಕ್ಚುಲಿ ಸೊ ಬ ರಷ್ಟು ಬರೋ ಸೀನೇ ಇಲ್ಲ ಜೊತೆ ಇಲ್ಲಿ ವೆದರ್ ಪ್ರೂಫ್ ಅಂತೂ ಗ್ಯಾರಂಟಿ ಆ್ಯಂಡ್ ಮೇನಾಗಿ ಡ್ಯೂರೆಬಲ್ ಆಗಿರುತ್ತೆ ತಿಕ್ನೆಸ್ಸಲ್ಲೂ ತುಂಬ ಚೆನ್ನಾಗಿ ಬರುತ್ತೆ ಇದು ಗೇಜೆಲ್ಲ ಸಖತ್ತಾಗಿರೋದ್ರಿಂದ ಡೆಫಿನೆಟ್ಲಿ ಪಿ ವಿ ಸಿ ಶೀಟ್ಗಳನ್ನು ಯೂಸ್ ಮಾಡ್ಬೋದು ಅಷ್ಟೇ ಅಲ್ಲ ಪಿ ವಿ ಸಿ ಅಷ್ಟೇ ಅಲ್ಲ ಇವಾಗ ಯು ಪಿ ವಿ ಸಿ ಶೀಟ್ಗಳು ಕೂಡ ಇದೆ ಅನ್ಪ್ಲಾಸ್ಟಿಸೈಡ್ ಪಾಲಿವಿರಿಥಿನ್ ಕ್ಲೋರೈಡ್ ಶೀಟ್ಗಳು ಅಂದರೆ ಸೊ ಯು ಪಿ ವಿ ಸಿ ಪೈಪ್ ನೋಡಿದಾರಲ್ಲ ಸೇ ಅದೇ ರೀತಿಯು ಬರುತ್ತೆ ಸೊ ಇದರಲ್ಲಿ ಏನಂತಂದರೆ ಹೀಟ್ ತುಂಬ ಕಮ್ಮಿ ಇರುತ್ತೆ ವೀಕ್ಷಕರೇ ಹೌದು ತುಂಬ ಹೀಟನ್ನು ಕಮ್ಮಿ ಮಾಡ್ಬೋದು ಜೊತೆಯಲ್ಲಿ ಇದು ಡ್ಯೂರಬಲ್ಲೇ ವೆದರ್ ಪ್ರೂಪೆ ನಾಯ್ಸ್ ಕೂಡ ರೆಡ್ಯೂಸ್ ಮಾಡುತ್ತೆ ಓಕೆ ಇವೆಲ್ಲ ಜಾಸ್ತಿ ಮಾಡುತ್ತೆ ಓಕೆ ಪಿ ವಿ ಸಿ ಮಟೀರಿಯಲ್ಗಳೇನಿದೆಯಲ್ಲ ಇವಲ್ಲಿ ನಿಮಗೆ ರಶ್ಟ್ ಬರೋ ಸೀನೇ ಇಲ್ಲ ಆ್ಯಂಡ್ ಡ್ಯೂರಬಲ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಗಟ್ಟಿ ಇರುತ್ತೆ ಅಂತ ಹೇಳ್ಬೋದು ನಾಯ್ಸ್ ಬರೋದಿಲ್ಲ ನೋಡಿ ಇದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಬಟ್ ಪಪ್ ಪ್ಯಾನಲ್ ಹೇಳಿದ್ನಲ್ಲ ನಾನು ಪಪ್ ಪ್ಯಾನಲ್ ಸೂಪರ್ ಫೈನ್ ಅಂತ ಹೇಳ್ಬೋದು ಬಟ್ ಹಾಕ್ತೀರಾ ಪಪ್ ಪ್ಯಾನಲ್ ಹಾಕ್ತೀರಾ ಪಾಲಿಕಾರ್ಬನೇಟ್ ಶೀಟನ್ನು ಹಾಕ್ತೀರಾ ಪಿ ವಿ ಸಿ ಶೀಟನ್ನು ಹಾಕ್ತೀರಾ ಯು ಪಿ ವಿ ಸಿ ಶೀಟನ್ನು ಹಾಕ್ತೀರಾ ಅಂತಂದರೆ ಇಲ್ಲಿ ನಿಮಗೆ ಕಾಸ್ಟ್ ಜಾಸ್ತಿ ಆಗುತ್ತೆ ಜಿ ಐಗೆ ಕಂಪೇರ್ ಮಾಡಿದ್ರೆ ಸ್ಟೀಲ್ಗೆ ಕಂಪೇರ್ ಮಾಡಿದ್ರೆ ಎ ಸಿ ಶೀಟ್ಗೆ ಕಂಪೇರ್ ಮಾಡಿದ್ರೆ ಡೆಫಿನೆಟ್ಲಿ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಆಲ್ಮೋಟ್ ಆಲ್ಮೋಸ್ಟ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ವರೆಗೂ ಕೂಡ ನಿಮಗೆ ಕಾಸ್ಟ್ ಜಾಸ್ತಿ ಆಗೋ ಸಾಧ್ಯತೆಗಳಿರ್ತವೆ ಬಟ್ ಇಲ್ಲ ನಮಗೆ ಚೆನ್ನಾಗಿರೋದು ಬೇಕು ಕ್ವಾಲಿಟಿ ಬೇಕು ಅಂತಂದರೆ ಡೆಫಿನೆಟ್ಲಿ ನೀವು ಇಲ್ಲಿ ಹೋಗ್ಬೋದು ಸೊ ಕಲರ್ ಶೀಟ್ಗೆ ಒಂದು ರೇಟ್ ಇರುತ್ತೆ ಕಲರ್ ಪಪ್ ಪ್ಯಾನಲ್ಗೆ ಇನ್ನೂ ಜಾಸ್ತಿ ಇರುತ್ತೆ ಪಿ ವಿ ಸಿ ಶೀಟ್ಗಳಿಗೆ ಹೋಗ್ತೀರ ಅಂತಂದರೆ ಕೂಡ ನಿಮಗೆ ಅದೇ ರೇಟ್ಗಳು ಸ್ವಲ್ಪ ಜಾಸ್ತಿ ರೇಟ್ಗಳಲ್ಲಿ ಇರುವಂಥದ್ದು ವೀಕ್ಷಕರೇ ಆ್ಯಂಡ್ ಆಗಿ ಇದನ್ನು ಬಿಟ್ಟು ಇನ್ನೂ ಕೂಡ ಕೆಲವೊಂದು ಶೀಟ್ಗಳಿದೆ ಹೆಸರು ಮಾತ್ರ ಹೇಳ್ಕೊಂಡೋಗ್ಬಿಡ್ತೀನಿ ಬಿಟುಮಿನ್ ರೂಫಿಂಗ್ ಶೀಟ್ಗಳಿರ್ಬೋದು ರಬ್ಬರ್ ರೂಫಿಂಗ್ ಶೀಟ್ ಇದೆ ಬಯೋ ಕಂಪೋಸಿಟ್ ರೂಫಿಂಗ್ ಶೀಟು ಆ್ಯಂಡ್ ಬಾಂಬು ರೂಫಿಂಗ್ ಶೀಟ್ಗಳು ಇವೆಲ್ಲ ಅಡಿಷ್ನಲ್ ಶೀಟ್ಗಳು ಕೆಲವೊಂದು ಇದ್ರ ಮೇಲ್ಗಡೆ ಇದನ್ನು ಆರ್ಡ್ರ್ ಮೇಲ್ಗಡೆ ತರಿಸ್ಕೊಡಲಾಗುತ್ತೆ ಮೇನಾಗಿ ನೀವು ಇದು ಮಾಡ್ತಾ ಅಂತಂದರೆ ರೂಫಿಂಗ್ ಶೀಟ್ಗಳನ್ನು ತೊಗೊತಿದ್ದೀರಂದರೆ ಮೇನ್ ಆಗಿ ನೋಡ್ತಾ ಇರಬೇಕಾಗ್ತದ್ದು ಮಟೀರಿಯಲ್ ವೇಟನ್ನು ನೋಡಿ ನಿಮ್ಮ ಮನೆ ಮೇಲೆ ಆ ವೇಟ್ ಕುತ್ಕೊಳ್ಳತ್ತಾ ಸಾಕಾಗತ್ತಾ ಒಂದು ಎರಡನೇದಾಗಿ ವೆದರ್ ಕಂಡೀಷನ್ ಮನೆ ನಿಮ್ಮ ಊರಲ್ಲಿ ಮಳೆ ಜಾಸ್ತಿ ಬರುತ್ತಾ ಅದನ್ನು ನೋಡ್ಕೊಳ್ಳಿ ಸೊ ಮಳೆಗೆ ತಕ್ಕಾದಂಥ ಶೀಟನ್ನು ಹಾಕಬೇಕು ಮೇಂಟೆನೆನ್ಸ್ ಮೇಂಟೆನೆಸ್ ಮಾಡೋಕ್ಕಾಗತ್ತಾ ಅದ್ರ ಮೇಲೆ ಹತ್ತಬೇಕು ಓಡಾಡಬೇಕು ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡೋದು ಅಗತ್ಯ ಇಲ್ಲ ಅಂತಂತಂದರೆ ಅಲ್ಲಿ ಒಡೆದೋಗುವಂಥದ್ದು ಹಾಕಿದ್ರು ತೊಂದರೆ ಇಲ್ಲ ಯಾಕಂದರೆ ಹತ್ತಲ್ಲ ಮಾಡಲ್ಲ ಬಟ್ ಆದರೆ ಮೇಂಟೆನೆನ್ಸ್ ಮಾಡ್ತೀರಾ ಕ್ಲೀನ್ ಮಾಡ್ತೀರಾ ಹೋಗಬೇಕಂತಂದ್ರೆ ಗಟ್ಟಿರೋದು ಹಾಕಬೇಕಾಗತ್ತೆ ಆ್ಯಂಡ್ ಅವಾಗ ಅವಾಗ ಇಲ್ಲದೆ ಇರುವಂಥದ್ದು ಹಾಕಿದ್ರು ಇನ್ನೂ ತುಂಬ ಅಂತ ಹೇಳ್ಬೋದು ಆ್ಯಂಡ್ ಮೇಯ್ನಾಗಿ ಫೈನಲ್ ಆಗಿ ಕಾಸ್ಟ್ ಇವೆಲ್ಲದಕ್ಕೂ ತಕ್ಕಾದಂಥ ಒಂದು ಒಳ್ಳೆ ಕಾಸ್ಟಲ್ಲಿ ಒಳ್ಳೆ ಬೆಲೆಯಲ್ಲಿ ನಿಮ್ಮ ಏರಿಯಾದಲ್ಲಿ ಸಿಗ್ತಾ ಇದೆ ಅಂತಂದರೆ ಡೆಫಿನೆಟ್ಲಿ ನೀವು ಇದನ್ನು ಪರ್ಚೇಸಸನ್ನು ಮಾಡ್ಬೋದು ವೀಕ್ಷಕರೇ ಸೊ ನೋಡಿದ್ರೆಲ್ಲ ನಿಮಗೋಸ್ಕರ ಎಷ್ಟು ಅತ್ಯುತ್ತಮ ವೀಡಿಯೋಸ್ ತಂದಿದ್ದೀನಿ ಸೊ ವಿಡಿಯೋ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಏನೇ ಆದರೂ ಸಬ್ಸ್ಕ್ರೈಬ್ ಬಂತು ಮಾಡಲೇಬೇಕು ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸ್ಬೇಕು ನಮಸ್ಕಾರ